ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ನಾ ಖಾವುಂಗ ನಾ ಖಾನೆ ದುಂಗ, ಈ ಮಾತನ್ನ ಮೋದಿ ಬಾಯಲ್ಲಿ ಒಂದು ಕಾಲದಲ್ಲಿ ನೀವು ಕೇಳಿರ್ಬೋದು. ಇದೇ ಮಾತನ್ನ ಹೇಳ್ಕೊಂಡೇ ಮೋದಿ ಅಧಿಕಾರದ ಚುಕ್ಕಾಣಿ ಹಿಡ್ದಿರೋದು. ಆದರೆ ಕೊನೆಗೆ ಎಲೆಕ್ಟ್ರಾಲ್ ಬಾಂಡನ್ನು ಲೀಗಲೈಸ್ ಮಾಡಿ ಕಾರ್ಪೊರೇಟ್ ಮೂಲಕ ದುಡ್ಡನ್ನು ತಗೊಂಡು ನಾ ಖಾವುಂಗ ಅಲ್ಲ ನಾನೊಬ್ಬನೇ ಎಲ್ಲಾನು ತಿಂತೀನಿ ಅನ್ನೋದನ್ನು ಪ್ರೂವ್ ಮಾಡಿಬಿಟ್ರು. ಭಾರತದ ಚುನಾವಣಾ ಬಾಂಡ್ ವಿಷಯ ಇಡೀ ಪ್ರಪಂಚದ ತುಂಬೆಲ್ಲ ಸೌಂಡ್ ಮಾಡಿತ್ತು. ಸುಪ್ರೀಂ ಕೋರ್ಟ್ ಈ ಚುನಾವಣಾ ಬಾಂಡನ್ನು ಅಸಂವಿಧಾನಿಕ ಅಂತ ರದ್ದು ಮಾಡಿದ ಮೇಲೂ ಕೂಡ ಲಜ್ಜೆ ಇಲ್ಲದೆ ನಾ ಖಾವುಂಗ ನಾ ಖಾನೆ ದುಂಗ ಅಂತ ಪ್ರಚಾರದ ಭಾಷಣದಲ್ಲೂ ಮೋದಿಜಿ ಇದನ್ನು ಒತ್ತಿ ಒತ್ತಿ ಹೇಳಿದರು. ಇಷ್ಟು ದಿನ ಮೋದಿಜಿ ವಾಷಿಂಗ್ ಮಷಿನ್ ಬಗ್ಗೆ, ಎಲೆಕ್ಟ್ರಾಲ್ ಬಾಂಡ್ ಅನ್ನೋ ಲೀಗಲ್ ಭ್ರಷ್ಟಾಚಾರದ ಬಗ್ಗೆ ಸತತವಾಗಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ವಿ. ಈಗ ಒಂದು ಹೆಜ್ಜೆ ಮುಂದೋಗಿ EMI ಮೂಲಕ ಲಂಚ ಕೊಡೋ ಹೊಸ ವ್ಯವಸ್ಥೆ ಜಾರಿಯಾಗಿದೆ. ಅದು ಕೂಡ ಎಲ್ಲಿ? ಮೋದಿ October 2010 December 2012 ತನಕ ಮುಖ್ಯಮಂತ್ರಿಯಾಗಿ ಮೆರೆದಿದ್ದಂಥ ಗುಜರಾತ್ನಲ್ಲೇ. ದುಬಾರಿ ಬೆಲೆಯ ವಸ್ತುಗಳನ್ನು ಒಂದೇ ಸಲ ಹಣ ಕೊಟ್ಟು ತಗೊಳ್ಳೋಕ್ಕಾಗದೇ ಇದ್ದಾಗ ಸಾಮಾನ್ಯವಾಗಿ EMI ಮೊರೆ ಹೋಗೋದು ಸಹಜ. ಕಾರು, ಮೊಬೈಲು, TVಗಳನ್ನು EMI ಮೂಲಕ ತಗೊಂಡಿರುವಂಥ ಬೇಕಾದಷ್ಟು ಉದಾಹರಣೆಗಳು ನಮಗೆ ಸಿಗತ್ತೆ. ಆದರೆ ಲಂಚವನ್ನು EMI ಮೂಲಕ ಕೊಡ್ತಿದ್ದಾರೆ ಅನ್ನೋ ಸುದ್ದಿ ಕೇಳಿ ಒಂದು ಕ್ಷಣ ಶಾಕ್ ಆಗೋಯಿತು. ಗುಜರಾತ್ನಲ್ಲಿ ಭ್ರಷ್ಟ ಅಧಿಕಾರಿಗಳು ಲಂಚದ ಹಣ ಸ್ವೀಕರಿಸೋಕೆ EMI ವ್ಯವಸ್ಥೆಯನ್ನು ಜಾರಿ ಮಾಡಿರುವಂಥ ಅಚ್ಚರಿಯ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಒಂದೇ ಸಲ ಲಕ್ಷ ಲಕ್ಷ ಕೊಡೋದು ಅಂದರೆ ಪಾಪ ಜನರಿಗೂ ಕಷ್ಟ ಆಗಬಾರ್ದಲ್ವಾ? ಅದಕ್ಕೆ ಸಂತ್ರಸ್ತರಿಗೆ ಸ್ವಲ್ಪ ಸಹಾಯ ಆಗಲಿ ಅಂತ EMI ವ್ಯವಸ್ಥೆಯನ್ನು ಅಲ್ಲಿನ ಭ್ರಷ್ಟ ಅಧಿಕಾರಿಗಳು ಜಾರಿಗೆ ತಂದಿದ್ದಾರೆ. ಈಗಾಗಲೇ ಮೋದಿ ಸರ್ಕಾರದಲ್ಲಿ ಹಲವಾರು ಭ್ರಷ್ಟಾಚಾರ ಕೇಸ್ಗಳು ದಾಖಲಾಗಿದೆ. ಅದರಲ್ಲೂ ಎಲೆಕ್ಟ್ರಾಲ್ ಬಾಂಡ್ ಅನ್ನೋ ದೋಖಾವನ್ನು ಮೋದಿ ಲೀಗಲ್ ಮಾಡಿದರು. ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಕೋಟಿ ಕೋಟಿ ಹಣವನ್ನು ನುಂಗಿ ನೀರು ಕುಡಿದ BJP ಸರ್ಕಾರ ಕೊನೆಗೆ ವಿಪಕ್ಷ ನಾಯಕರಿಗೆ ಆಮಿಷ ಒಡ್ಡಿ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡು ಕೂಡ ಆಗಿದೆ. ಆ ವಿಪಕ್ಷ ನಾಯಕರು ಯಾರು? ದೊಡ್ಡ ದೊಡ್ಡ ಹಗರಣಗಳಲ್ಲಿ ಸಾರ್ವಜನಿಕರ ಕೋಟಿ ಕೋಟಿ ಹಣವನ್ನು ಲೂಟಿ ಹೊಡೆದಂಥ ಮಹಾನುಭಾವರು. ಅಂಥವರ ವಿರುದ್ಧ ತನಿಖೆ ಮಾಡೋದು ಬಿಟ್ಟು ಅಂಥವರನ್ನು ತಮ್ಮ ಪಕ್ಷಕ್ಕೆ ಸೆಳೆದುಕೊಂಡು ಅವರ ಮೇಲಿನ ಎಲ್ಲ ಹಗರಣಗಳನ್ನು ಖುಲಾಸೆ ಮಾಡಿದೆ ಮೋದಿ ಸರ್ಕಾರ. BJP ಸರ್ಕಾರ ಆಯಿತು, BJPಯ ರಾಜಕಾರಣಿಗಳಾಯಿತು, ಈಗ ಸರ್ಕಾರಿ ನೌಕರರು ಕೂಡ ಸಾರ್ವಜನಿಕರ ಹಣವನ್ನು ದರೋಡೆ ಮಾಡೋಕ್ಕೆ ಶುರು ಮಾಡಿದರೆ ಅದು ಕೂಡ EMI ಮೂಲಕ. ಈ ವರ್ಷದ ಮಾರ್ಚ್ನಲ್ಲಿ SGST ಬೋಗಸ್ ಬಿಲ್ಲಿಂಗ್ ಹಗರಣದಲ್ಲಿ ವ್ಯಕ್ತಿಯೊಬ್ಬರಿಂದ ಅಹಮದಾಬಾದ್ ಪೊಲೀಸರು 21 ಲಕ್ಷ ಬೇಡಿಕೆ ಇಟ್ಟಿದ್ರು. ಈ ಮೊತ್ತವನ್ನು 9 ತಿಂಗಳಲ್ಲಿ 2 ಲಕ್ಷ 1 ಲಕ್ಷ ರೂಪಾಯಿ ರೂಪದಲ್ಲಿ ಸ್ವೀಕರಿಸಿದ್ದಾರೆ. ಇನ್ನು ಏಪ್ರಿಲ್ನಲ್ಲಿ ಸೂರತ್ನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಜಾಗವನ್ನು ಸಮತಟ್ಟು ಮಾಡೋಕೆ ವ್ಯಕ್ತಿಯೊಬ್ಬನ ಬಳಿ 85,000 ರೂಪಾಯಿ ಲಂಚ ಕೊಡಿ ಅಂತ ಕೇಳಿದ್ದಾರೆ. ಆ ವ್ಯಕ್ತಿ ಸ್ವಲ್ಪ ಬಡವ ಆಗಿರೋದ್ರಿಂದ ಆತನಿಗೆ EMI ಆಫರ್ ಕೂಡ ಕೊಟ್ಟಿದ್ದಾರೆ. 35,000 ರೂಪಾಯಿ ಈಗ ಕೊಡಿ, ಉಳಿದ ಹಣವನ್ನು ಕಂತಿನ ಮೂಲಕ ಕ್ಲಿಯರ್ ಮಾಡಿ ಅಂತ ಹೇಳಿದರು. ಇದೊಂದೇ ಉದಾಹರಣೆ ಅಲ್ಲ, ಇನ್ನೂ ಬೇಕಾದಷ್ಟು ಉದಾಹರಣೆಗಳಿದೆ. ಗುಜರಾತ್ನ ಸಬರ್ಕಾಂತದಲ್ಲಿ ಇಬ್ಬರು ಭ್ರಷ್ಟ ಪೊಲೀಸರು ಇದೇ ರೀತಿಯ ಘಟನೆಯನ್ನು ನಡೆಸಿದ್ದಾರೆ. ಸಬರಕಾಂತದಲ್ಲಿ ವ್ಯಕ್ತಿಯೊಬ್ಬರಿಂದ 4 ಲಕ್ಷ ಲಂಚ ಪಡೀತಾ ಇದ್ದಂಥ ವೇಳೆ ಇಬ್ಬರು ಪೊಲೀಸರು ಸಿಕ್ಕಿಬಿದ್ದಿದ್ದಾರೆ. 4 ಲಕ್ಷ ರೂಪಾಯಿ ಪಡೆದಂಥ ವ್ಯಕ್ತಿ 10 ಲಕ್ಷ ರೂಪಾಯಿ ಲಂಚವನ್ನು ನೀಡಬೇಕಾಗಿತ್ತು. ಈ 4 ಲಕ್ಷ ರೂಪಾಯಿ ಅವರ ಮೊದಲ ಕಂತಾಗಿತ್ತು. ಮೊದಲ ಕಂತಿನ 4 ಲಕ್ಷ ರೂಪಾಯಿ ತಗೊಂಡು ಆ ಅಧಿಕಾರಿ ಪರಾರಿಯಾಗಿದ್ದ. ಇಂಥ ಇನ್ನೊಂದು ಪ್ರಕರಣದಲ್ಲಿ ಸೈಬರ್ ಕ್ರೈಂ ಪೊಲೀಸ್ನ ಅಧಿಕಾರಿಯೊಬ್ಬರು ವ್ಯಕ್ತಿಯೊಬ್ಬರಿಂದ 10 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಈ 10 ಲಕ್ಷ ರೂಪಾಯಿಯನ್ನು 4 ಕಂತುಗಳಲ್ಲಿ ಕ್ಲಿಯರ್ ಮಾಡಿ ಪರವಾಗಿಲ್ಲ ಅಂತ ಹೇಳಿ EMI ಆಪ್ಷನ್ ಕೂಡ ಕೊಟ್ಟಿದ್ರು. ಇನ್ನು ಮಾರ್ಚ್ನಲ್ಲಿ GST ಅಧಿಕಾರಿ ಮೊಬೈಲ್ ಶಾಪ್ ಮಾಲೀಕನ ಬಳಿ 21 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಹಾಗೇನೆ ಆರಂಭದಲ್ಲಿ ಆತ 2 ಲಕ್ಷ ರೂಪಾಯಿ ಮುಂಗಡ ಹಣವನ್ನು ಸಹ ಕೊಟ್ಟಿದ್ದ. ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ನೀಡುವಂತೆ ಹೇಳಿದ್ರು. ನಂತರ ಆತ ACBಯಲ್ಲಿ ಈ ದೂರನ್ನು ದಾಖಲಿಸಿದ ನಂತರ ಇದರಿಂದ ಓರ್ವ ಭ್ರಷ್ಟ ಅಧಿಕಾರಿಯನ್ನ ಪೊಲೀಸರು ಬಂಧಿಸಿದ್ರು. ಇಂಥ ಹಲವಾರು ಪ್ರಕರಣಗಳು ಗುಜರಾತ್ನ ವಿವಿಧ ಭಾಗಗಳಲ್ಲಿ ನಡೀತಾ ಇದೆ. ಇದಲ್ಲದೆ ನರ್ಮದಾ ಜಿಲ್ಲೆಯ ರಾಜ್ಯ ಗಣಿ ಮತ್ತು ಖನಿಜ ಇಲಾಖೆಯ ರಾಯಲ್ಟಿ ಇನ್ಸ್ಪೆಕ್ಟರ್ ಟ್ರಕ್ ಡ್ರೈವರ್ಗೆ 1 ಲಕ್ಷ ರೂಪಾಯಿ ಲಂಚವನ್ನ 2 ಕಂತುಗಳಾಗಿ ಕೊಡಿ ಅಂತ EMI ನ ಆಫರ್ ಕೊಟ್ಟಿದ್ದ. April 26 60,000 ರೂಪಾಯಿಗಳ ಆರಂಭಿಕ ಪಾವತಿಯನ್ನ ಸ್ವೀಕರಿಸುವಾಗ ಈತ ಸಿಕ್ಕಾಕೊಂಡಿದ್ದ. ಇನ್ನು ಗಾಂಧಿನಗರದಲ್ಲಿ ರಾಜ್ಯ CID ಕ್ರೈಮ್ನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನನ್ನು 40,000 ರೂಪಾಯಿ ಲಂಚ ಸ್ವೀಕರಿಸ್ತಾ ಇರುವಾಗಲೇ ಬಂಧಿಸಲಾಗಿದೆ. ಆದರೆ ಆತ ಈಗಾಗಲೇ ಮೊದಲ ಕಂತಿನ ಹಣವನ್ನು ಆಲ್ರೆಡಿ ಪಡ್ಕೊಂಡು ಬಿಟ್ಟಿದ್ದ. 2ನೇ ಕಂತಿನ ಹಣವನ್ನು ಪಡ್ಕೊಳ್ತಾ ಇರುವಾಗ ಸಿಕ್ಕಾಕಬಿದ್ದ. ಈ ರೀತಿ ಪ್ರಕರಣಗಳು ಹೆಚ್ಚುತ್ತಾ ಇದೆ. ಗುಜರಾತ್ನಲ್ಲಿ ಒಂದೇ ವರ್ಷ ಇಂಥ 10 ಪ್ರಕರಣಗಳು ದಾಖಲಾಗಿದೆ ಅಂತ ಪೊಲೀಸ್ ಮೂಲಗಳು ತಿಳಿಸಿದೆ. ಈ ಬಗ್ಗೆ ACB ಅಧಿಕಾರಿಯೊಬ್ಬರು ಪ್ರತಿಕ್ರಿಯಿಸಿದ್ದು, ಈ ರೀತಿ ಪದ್ಧತಿ ಹೊಸದೇನಲ್ಲ, ಜನರೇ ಅಧಿಕಾರಿಗಳಿಗೆ ಕಂತಿನ ಮೂಲಕ ಹಣ ನೀಡೋಕೆ ಒಪ್ಪಿರ್ತಾರೆ, ಒಂದೆರಡು ಕಂತುಗಳನ್ನು ಸಹ ನೀಡಿರ್ತಾರೆ. ಆದರೆ ಕೆಲವೊಮ್ಮೆ ಮನಸ್ಸು ಬದಲಿಸಿ ಕಂತು ನೀಡದೇ ಇದ್ದಾಗ ಭ್ರಷ್ಟ ಅಧಿಕಾರಿ ವಿರುದ್ಧ ACBಗೆ ದೂರು ನೀಡ್ತಾರೆ ಅಂತ ಹೇಳಿದ್ದಾರೆ. ACB ಈ ರೀತಿ ಕ್ರಮ ನಡೆಸುವ ಅಧಿಕಾರಿಗಳ ಪತ್ತೆಗೆ ಬಲೆ ಬೀಸಿದ್ದು, ಈ ರೀತಿಯಲ್ಲಿ ಭ್ರಷ್ಟರು ಲಂಚ ಸ್ವೀಕರಿಸಿದರೆ ತಿಳಿಸುವಂತೆ ನಾಗರಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ.
ಮಾರ್ಚ್ 2023 ಗುಜರಾತ್ನ ಪೊಲೀಸ್ ಭ್ರಷ್ಟಾಚಾರ ನಿಗ್ರಹ ಬ್ಯೂರೋ ದಾಖಲಿಸಿದ ಲಂಚ ಪ್ರಕರಣಗಳ ಸಂಖ್ಯೆ 2022 ಮತ್ತು 2021 ಕಂಪೇರ್ ಮಾಡಿದ್ರೆ 2023 ಈ ಪರ್ಸೆಂಟೇಜ್ 16.5% ಏರಿಕೆ ಆಗಿದೆ ಅಂತ ಈ ವರದಿ ಹೇಳುತ್ತೆ. ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಪ್ರಕಾರ 2021 ದಾಖಲಾದ ಲಂಚ ಪ್ರಕರಣಗಳ ಸಂಖ್ಯೆ 145 ಮತ್ತು 2022 ಈ ಪ್ರಕರಣಗಳು 169 ಏರಿಕೆ ಆಗಿದೆ. ಈ ಲಂಚ ಪ್ರಕರಣಗಳಲ್ಲಿ ಒಳಗೊಂಡಿರುವಂತಹ ಒಟ್ಟು ಹಣ 2.23 ಕೋಟಿ ರೂಪಾಯಿ. ಈ ಅವಧಿಯಲ್ಲಿ ಗುಜರಾತ್ ಪೊಲೀಸರ 86 ಸಿಬ್ಬಂದಿ ವಿರುದ್ಧ ಲಂಚ ಪ್ರಕರಣಗಳು ದಾಖಲಾಗಿರೋದು ಆತಂಕಕಾರಿ ಸಂಗತಿ. ಇನ್ನು 2023 ಇನ್ನೊಂದು ವರದಿ ಪ್ರಕಾರ ಗುಜರಾತ್ ಪೊಲೀಸರು ಲಂಚ ತೆಗೆದುಕೊಳ್ಳುವಲ್ಲಿ ಕಳೆದ 5 ವರ್ಷಗಳಿಂದ ಮೊದಲ ಸ್ಥಾನದಲ್ಲಿದ್ದಾರೆ ಅನ್ನೋದು ವಿಷಾದನೀಯ ಸಂಗತಿ. ಇನ್ನು ಗುಜರಾತ್ ಪೊಲೀಸರ 86 ಸಿಬ್ಬಂದಿ ವಿರುದ್ಧ ಲಂಚ ಪ್ರಕರಣಗಳು ದಾಖಲಾಗಿದೆ. ಇದರಲ್ಲಿ 2021 40 ಪೊಲೀಸರು ಮತ್ತು 2022 46 ಇತರರ ವಿರುದ್ಧ ಪ್ರಕರಣಗಳು ಸೇರಿದೆ. ಒಟ್ಟು 314 ಲಂಚ ಪ್ರಕರಣಗಳಲ್ಲಿ 177 ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು 137 ಪ್ರಕರಣಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೀತಾ ಇದೆ. ಸೊ ನೋಡಿದ್ರಲ್ವಾ, ಇದಿಷ್ಟು ಕೇವಲ EMIಗಳಲ್ಲಿ ಲಂಚ ಪಡೆದವರ ಮಾಹಿತಿ. ಆದರೆ ಇದನ್ನು ಬಿಟ್ಟು ಬೇಕಾದಷ್ಟು ಜನ ಪೂರ್ಣ ಪ್ರಮಾಣದಲ್ಲಿ ಲಂಚವನ್ನು ಪಡೀತಿದ್ದಾರೆ. ಇಷ್ಟೆಲ್ಲ ದೊಡ್ಡ ನ್ಯೂಸ್ ಆಗ್ತಾ ಇದೆ, ಸುದ್ದಿಗಳು ವೈರಲ್ ಆಗ್ತಾ ಇದೆ, ಆದರೆ ಈ ಬಗ್ಗೆ ಮೋದಿ ಮಾತ್ರ ಗಪ್ಚುಪ್, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಇವರೆಲ್ಲ ಮೋದಿಯ ಎಲೆಕ್ಟ್ರಾಲ್ ಬಾಂಡ್ ಹಗರಣವನ್ನೇ ಫಾಲೋ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಸಹ ಮೂಡೋದು ಸಹಜ. ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರನ್ನ ಕಾಪಾಡಬೇಕಾದ ವ್ಯಕ್ತಿಗಳು ಅದೇ ಸಾರ್ವಜನಿಕರನ್ನ ಕಿತ್ತು ತಿಂತಾ ಇದ್ರೂ ಕೂಡ ಮೋದಿ ಮೌನಿಯಾಗಿದ್ದಾರೆ. ಈ ಬಗ್ಗೆಯೂ ಮಾತಾಡದೆ ಇದ್ಮೇಲೆ ಪ್ರಧಾನಿ ಹುದ್ದೆಗೆ ಇವರು ಅರ್ಹರ ಅನ್ನೋ ಪ್ರಶ್ನೆ ಎದುರಾಗೋದು ಸಹ ಕಾಮನ್ ಅಲ್ವಾ. ತನ್ನದೇ ರಾಜ್ಯದಲ್ಲಿ ಲಂಚಾವತಾರ ಎದ್ದು ಕುಣಿತಾ ಇದ್ರೂ ಕೂಡ ಮೋದಿ ಮಾತಾಡದೇ ಇರೋದು ಎಷ್ಟರ ಮಟ್ಟಿಗೆ ಸರಿ, ನೀವೇ ಹೇಳಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.